ಆರೋಗ್ಯಕ್ಕಾಗಿ ಉತ್ತಮ ಜೀವನ ಶೈಲಿಗಾಗಿ ನಾವು ಮತ್ತೆ ದೇಶೀ ಚಿಕಿತ್ಸೆಯ ಕಡೆಗೆ ದೇಶೀ ಜೀವನ ಶೈಲಿಯ ಕಡೆಗೆ ಒಲವನ್ನು ಬೆಳೆಸಿಕೊಳ್ಳುತ್ತಿದ್ದೇವೆ ನಮ್ಮ ನಡುವಿನ ಗಿಡ ಮರ ಬಳ್ಳಿಗಳಲ್ಲಿ ಅನೇಕ ಗುಣಧರ್ಮಗಳಿವೆ ಒಂದಕ್ಕೊಂದು ಹೋಲಿಕೆಗಳಿವೆ ವೈರುಧ್ಯಗಳಿವೆ ಹಲವಾರು ಸಸ್ಯಗಳು ನಶಿಸಿ ಹೋಗುತ್ತಿರಬಹುದು ಇಂತಹ ಸಂದರ್ಭದಲ್ಲಿ ನಮ್ಮ ಆಸುಪಾಸಿನಲ್ಲಿ ಕಾಣಬಹುದಾದ ಕೆಲವೊಂದು ಸಸ್ಯಗಳ ಬಗ್ಗೆ ಅವುಗಳ ಕೆಲವಾರು ಗುಣಧರ್ಮಗಳ ಬಗ್ಗೆ ಇಣುಕಿ ನೋಡುವ ಚಿಕ್ಕ ಪ್ರಯತ್ನ ಇದಾಗಿದೆ ಇನ್ಸುಲಿನ್ ಪ್ಲ್ಯಾಂಟ್ ಅಂತ ಒಂದು ಗಿಡ ಹೇಳ್ತಾ ಇದ್ದಾರೆ ಅದನ್ನು ಅದರ ಎಲೆಗಳನ್ನು ತಿಂದರೆ ಡಯಾಬಿಟಿಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಆ ಬಗ್ಗೆ ಅಷ್ಟೊಂದು ಸಂಶೋಧನೆ ಆದ ಹಾಗಿಲ್ಲ ಹಾಗಾದ ಕಾರಣ ನಾವು ಅದನ್ನು ಹೆಚ್ಚು ಪ್ರಚಾರ ಮಾಡುವ ಹಾಗಿಲ್ಲ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಅದನ್ನು ಕ್ಯಾನ್ಸರಸ್ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಭಾಳ ಒಳ್ಳೆಯದು ಅಂತ ಹೇಳಿದ್ದಾರೆ ಹಾಗಾದ ಕಾರಣ ಅದಕ್ಕೆ ಸಂಶೋಧನೆ ಆಗಬೇಕು ಆಮೇಲೆ ಹೇಳ್ಬೋದು ಅಷ್ಟೆ ಅದರ ಹಾಗೇ ಇರುವ ಗಿಡ ಸಾಮಾನ್ಯವಾಗಿ ಗುಡ್ಡ ಕಾಡುಗಳಲ್ಲಿ ಮಳೆಗಾಲದಲ್ಲಿ ಹೂ ಬಿಡುವಂಥ ಗಿಡ ನರಿಕಬ್ಬು ಅಂತ ಇದೆ ಅದೀಗ ಇನ್ಸುಲಿನ್ ಪ್ಲಾಂಟು ಹಾಗೆ ಒಂದು ಸೈಡಿಗೆ ಬಾಗಿಕೊಂಡು ಬರ್ತದೆ ಸುತ್ತಕೊಂಡು ಬರ್ತದೆ ಅದಕ್ಕೆ ಎಡಮುರಿ ಬಲಮುರಿ ಅಂತ ಹೇಳ್ತಾರೆ ಎರಡು ವೆರೈಟಿಯೂ ಇದೆ ನರಿಕಬ್ನಲ್ಲಿ ಆ ಗಿಡ ನೆಟ್ಟಗೆ ಬರುವುದಿಲ್ಲ ಸ್ವಲ್ಪ ಒಂದು ಸರ್ತಿ ಎಡಕ್ಕೆ ಬಗ್ಗಿ ಬರ್ತದೆ ಮೇಲೆ ಬರ್ತದೆ ಪುನಃ ಮತ್ತೆ ಎಡಕ್ಕೆ ಬಗ್ಗುತ್ತದೆ ಅದರ ತುದಿಯಲ್ಲಿ ಗೊಂಚಲು ದೊಡ್ಡ ಹೂವಿನ ಗೊಂಚಲು ಇರ್ತದೆ ಇನ್ಸುಲಿನ್ ಪ್ಲ್ಯಾಂಟಿನ ಹೂ ಒಳ್ಳೆ ಕುಂಡಿಗೆ ಹಾಗೆ ತುದಿಯಲ್ಲಿ ಕುಂಡಿಗೆ ಬರ್ತದೆ ಅದರಲ್ಲಿ ಹೂವಾಗತ್ತೆ ಆ ಹೂ ಹಳದಿ ಬಣ್ಣ ಇರ್ತದೆ ತುಂಬ ದಪ್ಪ ಇರ್ತದೆ ಇದು ನರಿಕಬ್ಬಿನ ಹೂ ತೆಳ್ಳಗೆ ದೊಡ್ಡದು ಇನ್ಸುಲಿನ್ ಪ್ಲ್ಯಾಂಟಿನ ಹೂ ದಪ್ಪ ಎಸಳು ದಪ್ಪ ಅದರ ಪುಷ್ಪ ಪಾತ್ರೆಯು ಕೂಡ ತುಂಬ ದಪ್ಪ ಹೂ ಹಳದಿ ಅದರಲ್ಲಿ ಆ ಇನ್ಸುಲಿನ್ ಪ್ಲ್ಯಾಂಟಿನ ಎಲೆ ಜಗದ್ರೆ ಹುಳಿ ರುಚಿ ಕೊಡುತ್ತದೆ ನರಿಕಬ್ಬಿನ ಎಲೆ ಆ ರುಚಿ ಕೊಡುವುದಿಲ್ಲ ಬಾಕಿಯೆಲ್ಲ ಸುಮಾರು ಒಂದೇ ರೀತಿ ಕಾಣ್ತದೆ ನರಿಕಬ್ನಲ್ಲಿ ಎರಡು ವೆರೈಟಿ ಇದೆ ಒಂದು ಎಡಕ್ಕೆ ಸುತ್ತಿಕೊಂಡು ಬರ್ತದೆ ಒಂದು ಬಲಕ್ಕೆ ಸುತ್ತಿಕೊಂಡು ಅದಕ್ಕೆ ಅವುಗಳಿಗೆ ಎಡಮುರಿ ಬಲಮುರಿ ಹಾಗೇನೋ ಹೆಸರಿದೆ ಒಂದರಲ್ಲಿ ಕೆಂಪು ಹೂ ಬರ್ತದೆ ಒಂದರಲ್ಲಿ ಬಿಳಿ ಹೂ ಬರ್ತದೆ ಬಿಳಿ ಹೂ ಇದು ಸಾಮಾನ್ಯವಾಗಿ ನೋಡ್ಲಿಕ್ಕೆ ಸಿಗ್ತದೆ ಕೆಂಪು ಹೂ ಇದು ಸ್ವಲ್ಪ ಅಪರೂಪ ನರಿಕಬ್ಬು ಹೆಸರು ಕಬ್ಬಿನದು ಜಾತಿ ಶುಂಠಿಯದು ಸುಮಾರು 6-8 ಅಡಿಗಳವರೆಗೂ ಬೆಳೆಯುವಂತಹ ಸಸ್ಯ ಇದರ ಗಡ್ಡೆ ಬೀಜಗಳಿಂದ ಗಿಡವನ್ನು ಸುಲಭವಾಗಿ ಬೆಳೆಸಬಹುದು ನರಿಕಬ್ಬಿನ ಎಲೆಗಳು ಸೇವನಾಯೋಗ್ಯವಾಗಿದೆ ಪತ್ರಡೆ ಪಲ್ಯಗಳನ್ನು ಮಾಡಿ ತಿನ್ನುವ ರೂಢಿಯೂ ಇದೆ ಇದರ ಗಡ್ಡೆಯನ್ನು ಕೆಲವೆಡೆ ಆದಿವಾಸಿಗಳು ಆಹಾರವಾಗಿ ಬಳಸುತ್ತಾರಂತೆ ಅಗ್ನಿಮಾಂದ್ಯ ಹೃದಯ ದೌರ್ಬಲ್ಯ ರಕ್ತವಿಕಾರಗಳು ಕುಷ್ಠ ಮುಂತಾದವುಗಳಿಗೆ ನರಿಕಬ್ಬಿನ ಗಡ್ಡೆಯ ಕಷಾಯ ಬಳಕೆಯಾಗುತ್ತದಂತೆ ಕೆಲವು ಸ್ಟಿರಾಯ್ಡ್ಗಳು ಈ ಗಡ್ಡೆಯ ಸತ್ವದಿಂದ ತಯಾರಾಗುತ್ತವೆ ಅಂತೆ ಅಲಂಕಾರಕ್ಕಾಗಿ ಬೆಳೆಸುವ ರೂಢಿಯೂ ಇದೆ ಕಣ್ಣಿಗೆ ಪೆಟ್ಟಾಗಿ ಬೆಳೆಯುವಂತಹ ಬಿಳಿ ಪೊರೆ ಕಣ್ಣಿನ ಗಾಯ ನೋವು ಉರಿ ಕೆಂಗಣ್ಣು ಇವುಗಳಿಗೆ ಈ ಸಸ್ಯ ಬಳಕೆಯಾಗುತ್ತದೆ ಅದರ ದಂಡನ್ನು ಕೆಂಡದ ಮೇಲೆ ಬಾಡಿಸಿ ಅಥವಾ ಗ್ಯಾಸಿನ ಮೇಲೆ ಅದನ್ನು ಬಾಡಿಸಿ ರಸ ಹಿಂಡಿ ಕೆಂಗಣ್ಣು ಬಂದಾಗ ಕಣ್ಣಿಗೆ ಹಾಕ್ತಾರೆ ಹಾಗೆ ಉಪಯೋಗ ಇದೆ ಅದರಲ್ಲಿ